ಸರ್, ಇವತ್ತು ಕರ್ನಾಟಕ ರಾಜ್ಯ ಹಾಲು ಉತ್ಪಾದಕ ರೈತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಏನು ಕೋಚಿಮಲ್ಲು ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಏನು ಇವತ್ತು ಕೋಚಿಮಲ್ಲು ಆಡಳಿತ ಮಂಡಳಿ ಸಭೆ ಸೇರಿ ಏಕಾಏಕಿ 2.35 ರೂಪಾಯಿ ಇವತ್ತು ಹಾಲಿನ ದರವನ್ನು ಕಡಿತ ಮಾಡಿದೆ ಒಂದು ಲೀಟರ್ ಹಾಲಿಗೆ. ಇವತ್ತು ಕೂಡಲೇ ಆ ರೇಟನ್ನು ಏರಿಸಬೇಕು ಅನ್ನೋಂಥ ಡಿಮ್ಯಾಂಡನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಏನಿವತ್ತು ಕೋಲಾರ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಬರಗಾಲದಿಂದ ತುಂಬ ತತ್ತರಿಸಿಕ್ಕಂಥ ಸಂದರ್ಭದಲ್ಲಿ ಈ ಕೋಲಾರ ಜಿಲ್ಲೆ ರೈತರು ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹೈನುಗಾರಿಕೆಯನ್ನು ನಾಶ ಮಾಡಲಿಕ್ಕೆ ಇವತ್ತು ರೇಟನ್ನು ಕಡಿಮೆ ಮಾಡಿದ್ದಾರೆ. ಇವತ್ತು ಆಡಳಿತ ಮಂಡಳಿ ಇವತ್ತು ಹೇಳಿಕೆಯನ್ನು ಕೊಡ್ತದೆ, ಏನು ಪ್ರತಿ ಜನವರಿಯಲ್ಲಿ ಹಾಲು ರೇಟನ್ನು ನಾವು ಏರಿಸ್ತೀವಿ ಮತ್ತು ಮಳೆಗಾಲಕ್ಕೆ ಕಡಿಮೆ ಮಾಡ್ತೀವಿ ಅಂತ. ಆದರೆ ಈ ಜನವರಿಯಲ್ಲಿ ಹಾಲು ರೇಟು ಯಾವುದೇ ಕಾರಣಕ್ಕೂ ಆಡಳಿತ ಮಂಡಳಿ ಏರಿಸಿಲ್ಲ ಅನ್ನೋದನ್ನು ಆಡಳಿತ ಮಂಡಳಿ ಗಮನಿಸಬೇಕು. ಅದರಿಂದ ಇವತ್ತು ಏನು ಕಡಿತ ಮಾಡಿರ್ತಕ್ಕಂಥ ರೇಟನ್ನು ಕೊಡಬೇಕು. ಮತ್ತು ಸರ್ಕಾರ ಇವತ್ತು ಪ್ರೋತ್ಸಾಹಧನ 7-8 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದೆ, 5 ರೂಪಾಯಿ ಪ್ರೋತ್ಸಾಹಧನ, ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತು 1 ಲೀಟ್ರ್ ಹಾಲಿಗೆ ಇವತ್ತು 50 ರೂಪಾಯಿಯನ್ನು ದರ ನಿಗದಿ ಮಾಡಬೇಕು ಸ್ವಾಮಿನಾಥನ್ ಅವರ ವರದಿ ಆಧಾರದಲ್ಲಿ. ಮತ್ತು ಇವತ್ತು ನಮಗೆ 5 ರೂಪಾಯಿ ಪ್ರೋತ್ಸಾಹಧನ ಏನು ಕೊಡ್ತಾ ಇದ್ದಾರೆ ಅದನ್ನು 10 ರೂಪಾಯಿಗೆ ಏರಿಸಬೇಕು ಅನ್ನೋಂಥ ಡಿಮ್ಯಾಂಡನ್ನು ಇವತ್ತು ಇಟ್ಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಪಶು ಆಹಾರಗಳ ಸಬ್ಸಿಡಿ ಏನು ಕೊಡ್ತಾ ಇದ್ದಾರೆ ಸರ್ಕಾರ, ಅದನ್ನು ಇನ್ನೂ ಹೆಚ್ಚು ಮಾಡಬೇಕು. ಇವತ್ತು ತುಂಬ ಹೆಚ್ಚಿನ ಹೊರೆ ಇವತ್ತು ರೈತರ ಮೇಲೆ ಬೀಳ್ತಾ ಇದೆ, ಹಾಲು ಉತ್ಪಾದಕರ ಮೇಲೆ. ಅದರಿಂದ ಸಬ್ಸಿಡಿಯನ್ನು ಹೆಚ್ಚು ಮಾಡಬೇಕು. ಈ ಒಂದು ಹೆಚ್ಚು ಮಾಡೋದ್ರ ಮುಖಾಂತರ ಇವತ್ತು ರೈತರ ಹಾಲು ಉತ್ಪಾದಕ ರೈತರನ್ನು ಕಾಪಾಡಬೇಕು ಅಂತೇಳಿ ಈ ಒಂದು ಒಕ್ಕೂಟದ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಕೂಡಲೇ ಇವತ್ತು 2.35 ರೂಪಾಯಿ ಹಾಲು ರೇಟನ್ನು ಕಡಿಮೆ ಮಾಡಿದ್ರೆ ಅದನ್ನು ಏರಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಇವತ್ತು ಆಡಳಿತ ಮಂಡಳಿಗೆ ಕೊಡ್ತಾ ಇದ್ದೀವಿ ಸರ್.